ಇಟಿವಿ ಭಾರತಕ್ಕೆ ಸ್ವಾಗತ. ಇದು ನ್ಯೂಸ್ ಟೈಮ್. ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಮತದಾನ. 227 ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರ. ಚುನಾವಣಾ ಆಯೋಗದಿಂದ ಸಕಲ ಸಿದ್ಧತೆ. ಚುನಾವಣಾ ಪ್ರಕ್ರಿಯೆ ವೀಕ್ಷಿಸಲು ಬಂದ ವಿದೇಶಿ ಅಧಿಕಾರಿಗಳು. ಬೆಳಗಾವಿಗೆ ಆಗಮಿಸಿದ 5 ದೇಶಗಳ 10 ಪ್ರತಿನಿಧಿಗಳು. ಮತ ಹಾಕಿದವರಿಗೆ ಹುಬ್ಬಳ್ಳಿ ವರ್ತಕನಿಂದ ತಿಂಡಿ ಆಫರ್. ಲೈಂಗಿಕ ದೌರ್ಜನ್ಯ ಕೇಸಲ್ಲಿ ರೇವಣ್ಣ ಮನೆ ಮಹಜರು. 2 ಗಂಟೆಗೂ ಹೆಚ್ಚು ಕಾಲ ನಿವಾಸ ಜಾಲಾಡಿದ ಪೊಲೀಸರು. ಸಂತ್ರಸ್ತೆಯರ ವಿಡಿಯೋ ಶೇರ್ ಮಾಡಿದರೆ ಕಾನೂನು ಕ್ರಮದ ಎಚ್ಚರಿಕೆ. ಮಂಡ್ಯದಲ್ಲಿ ನಿಲ್ಲದ ಹೆಣ್ಣು ಭ್ರೂಣ ಹತ್ಯೆ. ಆರೋಗ್ಯ ಕೇಂದ್ರದಲ್ಲೇ ದುಷ್ಕೃತ್ಯ ಬೆಳಕಿಗೆ. ಗರ್ಭಪಾತ ಮಾಡಿಸುತ್ತಿದ್ದಾಗ ಪೊಲೀಸರ ದಾಳಿ, 3 ಬಂಧನ. ನಾಗರಿಕ ಪ್ರಜ್ಞೆ ಮೆರೆದ ಕೊಪ್ಪಳದ ದಂಪತಿ. ಲೋಕಸಭೆ ಚುನಾವಣೆಯಲ್ಲಿ ಮತ ಹಾಕಲು ದುಬೈನಿಂದ ಗಂಗಾವತಿಗೆ ಆಗಮನ. ನೀಟ್ ಪರೀಕ್ಷೆಯಲ್ಲಿ ನಕಲು ಯತ್ನ. ರಾಜಸ್ಥಾನದ ಪರೀಕ್ಷಾ ಕೇಂದ್ರದಲ್ಲಿ ಘಟನೆ. ಬಯೋಮೆಟ್ರಿಕ್ನಿಂದ ಸಿಕ್ಕಿಬಿದ್ದ ನಕಲಿ ಅಭ್ಯರ್ಥಿ. ರಾಯ್ಬರೇಲಿ ಅಮೇಠಿ ಗೆಲ್ಲಲು ಕಾಂಗ್ರೆಸ್ ವಿಶೇಷ ತಂತ್ರ. ಮಾಜಿ ಸಿಎಂಗಳಿಗೆ 2 ಕ್ಷೇತ್ರಗಳ ಹೊಣೆ. ರಾಯ್ಬರೇಲಿಯಲ್ಲಿ ರಾಹುಲ್ ಸ್ಪರ್ಧೆ. ಜಾರ್ಖಂಡ್ನಲ್ಲಿ ಇಡಿ ಮಹತ್ವದ ದಾಳಿ. ಸಚಿವನ ಆಪ್ತ ಕಾರ್ಯದರ್ಶಿಯ ಕೆಲಸದವನ ಮನೆಯಲ್ಲಿ 25 ಕೋಟಿ ರೂಪಾಯಿ ಪತ್ತೆ. ಚೀಲಗಳಲ್ಲಿ ತುಂಬಿದ್ದ ನೋಟು. ದೇಶದ ಅತ್ಯಂತ ಕಲುಷಿತ ನಗರಗಳ ಪಟ್ಟಿ ಪ್ರಕಟ. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾ ಟಾಪ್. ಬಿಹಾರದ ರಾಜಧಾನಿ ಪಾಟ್ನಾ ಸೆಕೆಂಡ್. ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸರ್ವೆ. ಬಿಳಿ ಟೀಶರ್ಟ್ ರಹಸ್ಯ ಬಿಚ್ಚಿಟ್ಟ ರಾಹುಲ್ ಗಾಂಧಿ. ಬಿಳಿ ಬಣ್ಣ ಸರಳತೆ ಪಾರದರ್ಶಕವಾಗಿರುತ್ತೆ. ಸರಳ ಜೀವನ ಇಷ್ಟಪಡುವೆ ಎಂದ ಕಾಂಗ್ರೆಸ್ ನಾಯಕ. ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ.